ಪತಿ ಮೇಲೆ ಅತ್ಯಾಚಾರ ಕೊಲೆಯ ವಿಚಾರ ಅತ್ಯಾಚಾರ ಎಸಗಿದ ಕೊಲೆ ಮಾಡಿರುವ ಆರೋಪ ಆರೋಪವೆತ್ತಿರುವ ರಾಜೇಂದ್ರ ಕುಮಾರ್ ವಿರುದ್ಧ ಕ್ರಮವಿಲ್ಲ ಯಾಕೆ ರಾಜೇಂದ್ರ ಕುಮಾರ್ ವೆಸ್ಲಿ ಚರ್ಚ್ನ ಕಮಿಟಿಯ ಸದಸ್ಯ ಐತ ರಾಜೇಂದ್ರ ಕುಮಾರ್ ವಿರುದ್ಧ ದೂರು ದಾಖಲಾಗಿ 2 ದಿನ ಕಳೆದರೂ ಇನ್ನೂ ಕೂಡ ಯಾವುದೇ ಕ್ರಮ ಕೂಡ ತೆಗೆದುಕೊಳ್ಳತಾ ಇಲ್ಲ 2 ದಿನವಾದರೂ ಆರೋಪಿಯನ್ನ ಬಂಧಿಸಿದ ಪೊಲೀಸರು ಬಂಧಿಸಲು ಮೀನಾಮೇಶ ಎನಿಸುತ್ತಿದೆಯಾ ಪೊಲೀಸ್ ಇಲಾಖೆ ರಾಜೇಂದ್ರ ಕುಮಾರ್ ಬಂಧಿಸುವಲ್ಲಿ ವಿಫಲವಾದ ಪೊಲೀಸರು ಇದು ತುಮಕೂರು ಸಾರ್ವಜನಿಕರ ಒಕ್ಕೊರಲಿನ ಕೂಗು ಈ ಹಿಂದೆ ಕೂಡ ನಿಮ್ಮ ಅಮೋಗ್ ಟಿವಿ ಈ ಸುದ್ದಿ ಬಿತ್ತರಿಸಿತು ಯುವತಿ ಸಾವಿನ ನ್ಯಾಯಕ್ಕಾಗಿ ಅಮೋಗ್ ಟಿವಿ ಸುದ್ದಿ ಪ್ರಸಾರ ಕೂಡ ಮಾಡಿತ್ತು ಇದು ಈ ಸುದ್ದಿ ಬಾರಿ ವೈರಲ್ ಕೂಡ ಆಗಿತ್ತು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಈ ಸುದ್ದಿ ವೈರಲ್ ಆಗಿರುವಂತದ್ದು ಎಲ್ಲಿದೆ ಕಾನೂನು ಅಂತ ಪ್ರತಿಯೊಂದು ಅನುಮಾನಗಳಿಗೆ ಇದು ಎಡೆ ಮಾಡಿ ಕೊಡ್ತಾ ಇದೆ ಆದರೂ 2 ದಿನ ಆದರೂ ಕೂಡ ಅವರ ಅಂದ್ರೆ ಹುಡುಗಿ ತಾಯಿ ಕಂಪ್ಲೇಂಟ್ ಮಾಡಿದ್ರು ಕೂಡ 2 ದಿನ ಆದರೂ ಇನ್ನೂ ಕೂಡ ಯಾವುದೇ ಕ್ರಮ ಕೂಡ ತೆಗೆದುಕೊಂಡಿಲ್ಲ ಯಾರ ಕೈವಾಡ ಇರಬಹುದು ಇಲ್ಲಿದು ಅನ್ನೋದು ಕೂಡ ಅನುಮಾನಗಳಿಗೆ ಇದು ಎಡೆ ಮಾಡಿ ಕೊಡ್ತಾ ಇದೆ ನಾವೆಲ್ಲ ಹೇಳ್ತೀವಿ ಈಗ ಮಹಿಳೆಯರ ದಿನಾಚರಣೆ ಅಂತ ಎಲ್ಲ ಆಚರಿಸ್ತೀವಿ ಸೋ ಎಲ್ಲಿದೆ ಹೆಣ್ಣಿಗೆ ಒಂದು ಬೆಲೆ ಎಲ್ಲಿದೆ ಹೆಣ್ಣಿಗೆ ಗೌರವ ಎಲ್ಲಿದೆ ಇಲ್ಲಿ ಹೆಣ್ಣನ್ನ ಪೂಜಿಸಬೇಕು ಅಂತ ಎಲ್ಲರೂ ಕೂಡ ಹೇಳ್ತಾರೆ ಬರೀ ಭಾಷಣವಾಯ್ತು ಇದೆಲ್ಲ ಪಾಲಿಸ್ತಾ ಇರೋದು ಎಲ್ಲಿ ಎಲ್ಲಿ ಕಾಣ್ತಾ ಇದೆ ಇದು ಇದು ತುಮಕೂರಿನಲ್ಲಿ ಬೆಚ್ಚಿ ಬೀಳಿಸಿರುವಂತಹ ಘಟನೆ ಇದು ಎಫ್ಐಆರ್ ಆದ್ರೂ ಕೂಡ ಯಾವುದೇ ಕ್ರಮ ತೆಗೆದುಕೊಳ್ಳದ ಪೊಲೀಸರು ಅಲ್ಲ ಈಗ ಎಫ್ಐಆರ್ ಆಗಿದೆ ಈ ವ್ಯಕ್ತಿಯ ಮೇಲೆ ಆದ್ರೂ ಕೂಡ ಬಂಧಿಸಿಲ್ಲ ಏನು ಕಾರಣ ಇರಬಹುದು ಅಂತ ಕಾರಣ ಇನ್ನು ತಿಳಿದು ಬಂದಿಲ್ಲ ಈಗಾಗಲೇ ಕ್ಯಾಂಡಲ್ಲಿ ಇರುವಂತದ್ದು ಆರೋಪಿ ಈ ಒಂದು ನಿಟ್ಟಿನಲ್ಲಿ ಪೊಲೀಸರು ಕೂಡ ಸಾಕಷ್ಟು ಬಲೆಯನ್ನ ಬೀಸಿ ಸಾಕಷ್ಟು ತನಿಖೆಯನ್ನ ನಡೆಸಿಕೊಳ್ತಾ ಇರುವಂತದ್ದು ಅವರ ಒಂದು ಆರೋಪಿ ಬಂಧನಕ್ಕಾಗಿ ಸಾಕಷ್ಟು ಎಲೆಗಳನ್ನ ರೂಪಿಸ್ಕೊಳ್ತಾ ಇರುವಂತ ನಿಟ್ಟಲ್ಲಿ ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕು ಯಾವ ರೀತಿಯಾದಂತ ಪೊಲೀಸರು ಆಕ್ಷನ್ ತೆಗೆದುಕೊಳ್ತಾರೆ ಮತ್ತೆ ಎಷ್ಟು ದಿನಕ್ಕೆ ಆ ಆರೋಪಿಯನ್ನ ಬಂಧಿಸ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಸೀತಾ ಓಕೆ ಈ ವ್ಯಕ್ತಿ ಈಗ ಆರಾಮಾಗಿ ಪೊಲೀಸ್ ಇಲಾಖೆ ಕೂಡ ಯಾವುದೇ ಕ್ರಮ ಕೂಡ ತೆಗೆದುಕೊಂಡಿಲ್ಲ ಈ ವ್ಯಕ್ತಿ ಹಿಂದೆ ಇನ್ನು ಯಾರದಾದ್ರೂ ಬೆಂಬಲ ಇದೆಯಾ ಹಾಗೇನಾದ್ರೂ ಕಾಣಿಸ್ತಾ ಇದೆಯಾ ಇದೆ ರಾಜೇಂದ್ರ ಕುಮಾರ್ ಅನ್ನೋ ವ್ಯಕ್ತಿ ಕಾಂಗ್ರೆಸ್ ಮುಖಂಡ ಅಂತ ಗುರುತಿಸಿಕೊಂಡಿರುವಂತ ಹಿನ್ನೆಲೆಯಲ್ಲಿ ಪ್ರಭಾವಿ ಆಗಿರುವಂತ ಕಾರಣ ಅವ್ರನ್ನ ಬಂಧಿಸಿಲ್ಲ ಅನ್ನೋಂಥದ್ದು ಸಾರ್ವಜನಿಕರ ವಲಯದಲ್ಲಿ ಕೇಳಿಬರ್ತಾ ಇರುವಂತದ್ದು ಈ ಒಂದು ನಿಟ್ಟಿನಲ್ಲಿ ಅವರ ಒಂದು ಪ್ರಭಾವಕ್ಕೆ ಈ ಪೊಲೀಸರು ಏನಾದ್ರು ಮಣೆ ಹಾಕಿದ್ದಾದಲ್ಲಿ ಅವ್ರನ್ನ ಸಾರ್ವಜನಿಕರು ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸಿ ನಿಟ್ಟಿನಲ್ಲಿ ಪೊಲೀಸರು ಕೂಡ ಬಂಧಿಸಿ ಯಶಸ್ವಿ ಆಗ್ತಾರ ಅನ್ನೋದು ಕೂಡ ಸಾರ್ವಜನಿಕರ ವಲಯದಲ್ಲಿ ಕೇಳ್ತಾ ಇರುವಂತದ್ದು ಈಗ ತುಮಕೂರಿನ ಎಸ್ಪಿ ರಾಹುಲ್ ಕುಮಾರ್ ಅವರು ಕೂಡ ಈ ಒಂದು ಈ ಘಟನೆ ನಡೆದಿರುವಂತದ್ದು ಈ ಒಂದು ಸುದ್ದಿನ ಕೇಳಿರ್ತಾರೆ ಅವರು ಇವರನ್ನ ಬಂಧಿಸುವಲ್ಲಿ ಯಾಕೆ ಅವರಿಗೆ ಇನ್ನು ತೋಚಿಲ್ಲ ಅಂದ್ರೆ ಯಾಕೆ ಇನ್ನು ಕ್ರಮ ತೆಗೆದುಕೊಂಡಿಲ್ಲ ಈತನ ಮೇಲೆ ರಾಹುಲ್ ಕುಮಾರ್ ಅವರ ಮೇಲೆ ಬಹಳಷ್ಟು ನಿರೀಕ್ಷೆ ಇರುವಂತದ್ದು ಈಗಾಗಲೇ ಆ ನಿರೀಕ್ಷೆಯು ಕೂಡ ಜನಗಳು ಒಂದು ಇದನ್ ಮಾಡ್ತಾ ಇರುವಂತದ್ದು ಯಾಕಂದ್ರೆ ಜನಸ್ನೇಹಿ ಅಧಿಕಾರಿ ಅಂತ ಈಗಾಗಲೇ ಎಸ್ ಪಿ ರಾಹುಲ್ ಕುಮಾರ್ ಅವರು ಕೂಡ ಪರಿಚಯ ಆಗಿರುವಂತದ್ದು ಜಿಲ್ಲಾದ್ಯಂತ ಅವ್ರ ಮೇಲೆ ಬಹಳಷ್ಟು ನಿರೀಕ್ಷೆ ಇರುವಂತದ್ದು ಈ ಒಂದ್ ನಿಟ್ಟಿನಲ್ಲಿ ಎಸ್ ಪಿ ರಾಹುಲ್ ಕುಮಾರ್ ಅವರು ಕೂಡ ಈ ಒಂದ್ ನಿಟ್ಟಿನಲ್ಲಿ ಅಂದ್ರೆ ಆರೋಪಿಯ ಬಂಧನಕ್ಕಾಗಿ ಒಂದು ಶ್ರಮವನ್ನ ವಹಿಸ್ತಾ ಇರುವಂತದ್ದು ಸ್ಮಿತಾ ಓಕೆ ಧನ್ಯವಾದಗಳು ಗಜೇಂದ್ರ